ಕಾರ್ಯಕ್ಕೆ ಅನರ್ಹ ಶಾಸಕ ನಾರಾಯಣ ಗೌಡ ಹೆಸರೇಳದೆ ರೇವಣ್ಣ ಕಿಡಿ ನುಡಿಗಳನ್ನು ವ್ಯಕ್ತಪಡಿಸಿದ್ದಾರೆ. ಕೆಆರ್ ಪೇಟೆ ಜೆಡಿಎಸ್ ಸಮಾವೇಶದಲ್ಲಿ ರೇವಣ್ಣ ಮಾತನಾಡಿದ್ದು, ಯಾರನ್ನ ನಂಬಬೇಕು ಯಾರನ್ನ ನಂಬಾರದು, ಕೆಟ್ಟವರು ಒಳ್ಳೆಯವರು ಎಲ್ಲರನ್ನೂ ಕೂಡ ನೋಡು ಅಂತ ಅಂದ್ರೆ ಎಲ್ಲರನ್ನೂ ಕೂಡ ನಂಬಿಡ್ತಾರೆ, ಆದ್ರೆ ದೊಡ್ಡವರ ಮಾತು ಕೇಳು ಅಂದ್ರೂ ಕೇಳೋದಿಲ್ಲ ಅಂತ ಕುಮಾರಸ್ವಾಮಿಯ ಬಗ್ಗೆ ಹೇಳೋ ಮೂಲಕವಾಗಿ ನಾರಾಯಣ ಗೌಡ ಹೆಸರನ್ನ ಪ್ರಸ್ತಾಪ ಮಾಡದೆ ರೇವಣ್ಣ ಅವರು ತಮ್ಮ ಅಸಮಾಧಾನ ಕೋಪವನ್ನ ಹೊರಹಾಕಿದ್ದಾರೆ. ಎಲ್ಲರೂ ಚಂಗಲು ಬಿದ್ದಿದ್ದಾರೆ, ಮೇವು ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ತಾರೆ ಅನ್ನುವಂತಹ ಮಾತುಗಳನ್ನ ರೇವಣ್ಣ ಆಡಿದ್ದಾರೆ. ಪಾಪ ಈಗ ಕೆಲವು ಟೈಮಲ್ಲಿ ಕುಮಾರ ಕೆಲವು ಏನಾಗುತ್ತೆ, ಒಳ್ಳೆಯವ್ರನ್ನ ನಂಬ್ತಾನೆ, ಕಳ್ಳರು ಒಳ್ಳೆಯವ್ರು ಎಲ್ಲ ಒಂದೇ, ಅವ್ರು ಯಾರು ಈ ಪಕ್ಷಕ್ಕೆ ದುಡ್ದಿರ್ತಾರೆ ಒಳ್ಳೆ. ಕೆಲವು ಟೈಮ್ ನಾವು ದೇವರು ಮಾತು ಕೇಳಬೇಕು, ಹಿರಿಯರದ ಅಂತೀವಿ, ಇಲ್ಲ ಅವು ಇಲ್ಲಿ ಮೇವು ಸಿಕ್ಕವ ಇಲ್ಲಿ ಇರ್ತವೆ, ಮೇವು ಕಮ್ಮಿ ಆಗಿ ಹೇಳ್ತೀವಿ. ಸ್ವಲ್ಪ ದೊಡ್ಡ ಅಲ್ಲ ಅಕ್ಕಿ, ನಾನು ಹೇಳಿದ್ದು ನಮ್ಮ ಇಲ್ಲಿ ಶೆಟ್ಟಿಯವರೇ ಅವರು ಭಕ್ತರು ಬೋಲಿಯವರು ಕೂತವ್ರೆ ಅವ್ರು ಇಬ್ರು, ಅವ್ರು ಯಾಕೆ ನಮ್ಮನ್ನು ನನ್ನ ಕಡೆ ಕೈ ಮುಗಿದು ಕೈ ಮುಗಿತಾ ಇಲ್ಲ, ಅಯ್ಯವ್ರಿಗೆ ಹೇಳಿ ಹೇಳಿ ಸಾಕಾಗೋಗಿತ್ತು. ಅವರು ನಾನೇನೈತೆ ಅವ್ರು ಏನಿದ್ರು ಏನೈತ್ರಿ ಏನು ಅನುಕೂಲ ಮಾಡಿದ್ರೆ, ಎಷ್ಟು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಅವ್ರನ್ನ, ಇಬ್ರು ನಾವು ಕೂತವ್ರಲ್ಲ ಶ್ರೀನಿವಾಸ ಶೆಟ್ಟಿದ್ದು ಮತ್ತು ಭೋಜನ ಇಬ್ಬರು ಹೇಳ್ತಾ ಇರೋದ್ರಿ. ನಾನು ಹೇಳಿದ್ರು ಅವ್ರು ಯಾವಾಗಲೂ ಏನಾರು ಅಲ್ಲಪ್ಪ ದೇವರು ಒಳ್ಳೆದಾಗಿ ಇಂಥರ್ ಇಟ್ಕೊಂಡ್ಬಿಡ್ತಾ ಇಟ್ಕೊಳ್ಳೆ ಅಂತ ಹೇಳ್ತೀನಿ, ಅಂಥರ್ ಬೇಡ ಅಂತ ಮಾಡೋದಪ್ಪ. ಇವೆಲ್ಲ ಓಟು ಪಾಟ್ಲ ಇದ್ದವರೆಲ್ಲ ಕರ್ಕೊಂಡ್ಬಂದು ಇವು ಓಟ್ಲಲ್ಲಿ ಇದ್ದವನ್ನ ಕರ್ಕ ಅವು ಆ ಓಟ್ಲಲ್ಲಿ ಚಂಗಲ್ ಬಿದ್ದಿರ್ತಾವು, ನೀವು ಅಂಥವ್ರನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಟಿ ಕೆಲಸ ಮಾಡಪ್ಪ ಅಂದ್ರೆ ಏನ್ ಮಾಡ್ತಾರೆ, ಅವು ಎಲ್ಲಿ ಬೇವ್ ಸಿಗ್ತದೆ ಅಲ್ಲಿ ಹೋಯ್ತಾರೆ. ಪಾಪ ಈಗ ಕೆಲವು ಟೈಮಲ್ಲಿ ಕುಮಾರ ಕೆಲವು ಏನಾಗುತ್ತೆ, ಒಳ್ಳೆಯವ್ರನ್ನ ನಂಬ್ತಾನೆ ಕಳ್ಳರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. ರೋಹಿತ್, ಇದು ಮಾತನ್ನ ಕೇಳಿಸ್ಕೊಳ್ತಾ ಇದ್ರೆ ನಾರಾಯಣ ಗೌಡ ಅವರಿಗೆ ಪರೋಕ್ಷವಾಗಿ ಹೇಳ್ದಂಗ ಇದೆಯಲ್ವಾ? ಖಂಡಿತವಾಗ್ಲೂ ದಿವೆ, ಏನು ಪರೋಕ್ಷವಾಗಿ ಅಲ್ಲ, ನೇರವಾಗಿ ಏನು ನಾರಾಯಣ ಗೌಡರ ವಿರುದ್ಧ ಏನು ರೇವಣ್ಣ ಅವರು ವಾಗ್ದಾಳಿ ಮಾಡಿರುವಂತದ್ದು, ಏನು ಕಳೆದ ಚುನಾವಣೆಯಲ್ಲಿ ಟಿಕೆಟ್ ಕೊಡುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಮತ್ತೆ ನಾನು ಇಬ್ರು ಕೂಡ ಹೇಳ್ದು ನಾರಾಯಣ ಗೌಡರಿಗೆ ಟಿಕೆಟ್ ಕೊಡೋದು ಬೇಡ, ಅವ್ರಿಗೆಲ್ಲ ಒಂದೇ ಸಾರಿ ಗೆದ್ದಿ ಸಾಕು ಅಂತ ಹೇಳ್ದು. ಆದ್ರೆ ಕುಮಾರಣ್ಣ ಅವರು ಏನು ನಾನು ಮಾತು ಕೊಟ್ಟಿದ್ದೀನಿ ಆ ಕಾರಣಕ್ಕೋಗಿ ಕೊಟ್ಟು ಟಿಕೆಟ್ ಕೊಡ್ತೀನಿ ಅಂದ್ಬಿಟ್ಟು ಕೊಟ್ರು. ಆದ್ರೆ ಈಗ ಅವರೆಲ್ಲ ಚಂಗ್ಲು ಬಿದ್ದಿದ್ದಾರೆ, ಎಲ್ಲಿ ಮೇವು ಸಿಗುತ್ತೆ ಅಲ್ಲಿ ಹೋಗ್ತಾರೆ, ಏನು ದುಡಿಯೋ ಎತ್ತಿಗೆ ನಾವು ಮೇವು ಹಾಕ್ಬೇಕು, ಆದ್ರೆ ಇವರೆಲ್ಲ ಕಳ್ಳೆತ್ಕೊಳ್ಳು, ಇವ್ರಿಗೆ ನಾವು ಟಿಕೆಟ್ ಕೊಟ್ಟು ಈಗ ಅವ್ರನ್ನ ನಾವು ಕಳ್ಕೊಂಡಿರುವಂತದ್ದು, ಏನು ಇವ್ರನ್ನ ಹೋಟೆಲ್ಗಳೆಲ್ಲ ಇದು ಬಂದವರು, ಇವ್ರನ್ನ ಪಕ್ಷದಲ್ಲಿ ಕೆಲಸ ಮಾಡಿಸ್ತೀವಿ ಜನರ ಕೆಲಸ ಮಾಡಿಸ್ತೀವಿ ಅನ್ನೋದನ್ನ ನಾವು ನಂಬ್ಕೊಳಕ್ಕಾಗಲ್ಲ, ಇವರೆಲ್ಲ ಕಳ್ಳೆತ್ಕೊಳ್ಳು, ಇವರೆಲ್ಲ ಚಂಗ್ಲು ಬಿದ್ದಿದ್ದಾರೆ ಅನ್ನೋ ಮಾತುಗಳ ಮೂಲಕ ನೇರವಾಗಿ ಏನು ನಾರಾಯಣ ಗೌಡರ ವಿರುದ್ಧ ಏನು ರೇವಣ್ಣ ಅವರು ವಾಗ್ದಾಳಿ ನಡೆಸುವಂತದ್ದು ದಿವ್ಯ. ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ.